ಹಣ ಬೇಕೆ ತಕ್ಷಣ ಹಣ ಬೇಕೆ ಕೂಡಲೇ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿಗೆ ಬನ್ನಿ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿ ನಿಮ್ಮ ಬದುಕಿಗೆ ಶ್ರೀರಕ್ಷೆ ಮುಂಬೈ ಸಭೆಗೂ ಮುನ್ನವೇ ಇಂಡಿಯಾ ಕೂಟದಲ್ಲಿ ಬಿರುಕು ಟಿಎಂಸಿ ಕಾಂಗ್ರೆಸ್ ನಡುವೆ ಭಿನ್ನರಾಗ ಮಮತಾ ಮುಂದೇನು ಮಮತಾ ಬ್ಯಾನರ್ಜಿಗೆ ಬರೆದ ಆ ಪತ್ರದಲ್ಲಿ ಏನಿದೆ ಇಂಡಿಯಾ ಮೈತ್ರಿ ಕೂಟ ಸೊ ಕಾಂಗ್ರೆಸ್ ನೇತೃತ್ವದ ಬಿಜೆಪಿಯ ವಿರೋಧಿ ಪಕ್ಷಗಳು ಇಪ್ಪತ್ತಾರು ಪಕ್ಷಗಳು ರಚನೆ ಮಾಡಿರ್ತಕ್ಕಂಥ ಇಂಡಿಯಾ ಮೈತ್ರಿಕೂಟ ಈಗಾಗಲೇ ಎರಡು ಸಕ್ಸಸ್ಫುಲ್ ಸಭೆಯನ್ನು ಮಾಡಿ ಮುಗಿಸಿದಾವೆ ಇದೇ ತಿಂಗಳ ಕೊನೆಯಲ್ಲಿ ಮುಂಬೈನಲ್ಲಿ ಮತ್ತೊಂದು ಮೂರನೇ ಸಭೆ ಇರುತ್ತೆ ಅಧ್ಯಕ್ಷರಾರು ಸಂಚಾಲಕರಾರು ಪ್ರಚಾರ ಸಮಿತಿಯಾರು ಸೀಟ್ಗಳ ಹಂಚಿಕೆ ಮೈತ್ರಿ ಹೊಂದಾಣಿಕೆ ಇದೆಲ್ಲವೂ ಕೂಡ ಮುಂಬೈ ಸಭೆಯಲ್ಲಿ ನಿರ್ಧಾರ ಆಗುತ್ತೆ ಈ ನಡುವೆ ಆರಂಭದಿಂದಲೂ ಕೂಡ ಇಂಡಿಯಾ ಮೈತ್ರಿಕೂಟದಲ್ಲಿ ಎಲ್ಲವೂ ಸರಿ ಇಲ್ಲ ಕಿತ್ತಾಟ ಆಗ್ತಾ ಇದೆ ಪಕ್ಷಗಳ ನಡುವೆ ಕಾಂಗ್ರೆಸ್ಗೂ ಟಿ ಎಮ್ ಸಿಗೂ ಆಗಲ್ಲ ಕಾಂಗ್ರೆಸ್ಗೂ ಎ ಎ ಪಿಗೂ ಆಗೋಲ್ಲ ಹೀಗೆ ಸಾಕಷ್ಟು ಆಗಲ್ಲ ಅನ್ನೋ ಒಂದು ಚರ್ಚೆಗಳು ಜಾಸ್ತಿ ಆಗ್ತಾಯಿತ್ತು ಅದಕ್ಕೆ ಪುಷ್ಟಿ ಕೊಡುವಂತೆ ಮತ್ತೊಂದು ಹೊಸ ಒಂದು ಪ್ರಕರಣ ಆಗಿದೆ ಅದೇನಪ್ಪ ಅಂದರೆ ಪಶ್ಚಿಮ ಬಂಗಾಳದಲ್ಲಿ ಕಾಂಗ್ರೆಸ್ ಸ್ಥಳೀಯ ನಾಯಕರನ್ನು ಟಿ ಎಮ್ ಸಿ ಟಾರ್ಗೆಟ್ ಇದೆ ರಾಜಕೀಯ ವಿಚಾರವಾಗಿ ಕಾಂಗ್ರೆಸ್ ಸ್ಥಳೀಯ ನಾಯಕರನ್ನು ಟಾರ್ಗೆಟ್ ಮಾಡಿಕೊಂಡು ನೀವು ಸ್ಥಳೀಯ ಕಾಂಗ್ರೆಸ್ ನಾಯಕರು ಟಿ ಎಮ್ ಸಿಗೆ ಜಾಯಿನ್ ಆಗಬೇಕು ಇಲ್ಲಾಂದರೆ ನಿಮ್ಮ ಮೇಲೆ ದಾಳಿ ಆಗುತ್ತೆ ಅಂತ ಹೆದರಿಸ್ತಾ ಇದ್ದಾರಂತೆ ಸೊ ಏನಾಗ್ತಾ ಇದೆ ಪಶ್ಚಿಮ ಬಂಗಾಳದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರನ್ನ ಕಾಂಗ್ರೆಸ್ ಸ್ಥಳೀಯ ನಾಯಕರನ್ನ ಬದುಕಕ್ಕೆ ಬಿಡ್ತಾ ಇಲ್ವಾ ಟಿ ಎಮ್ ಸಿ ಹೀಗಾದರೆ ಹೇಗೆ ಅಂತ ಕಾಂಗ್ರೆಸ್ನ ಅಧ್ಯಕ್ಷರು ಕಾಂಗ್ರೆಸ್ನ ನಾಯಕರು ಕಾಂಗ್ರೆಸ್ನ ಎಂ ಪಿ ಯು ಆಗಿರ್ತಕ್ಕಂಥ ಅಧೀರ್ ರಂಜನ್ ಚೌಧರಿ ಸ್ವತಃ ಪಶ್ಚಿಮ ಬಂಗಾಳದ ಸಿ ಎಮ್ ಮಮತಾ ಬ್ಯಾನರ್ಜಿ ಅವರಿಗೆ ಒಂದು ಪತ್ರವನ್ನು ಬರೆದಿದ್ದಾರೆ ಪಶ್ಚಿಮ ಬಂಗಾಳದಲ್ಲಿ ಗೂಂಡಾಗಳು ಟಿ ಎಮ್ ಸಿಯ ಕಾರ್ಯಕರ್ತರ ಅಬ್ಬರ ಜಾಸ್ತಿ ಆಗ್ತಾಯಿದೆ ಕಾಂಗ್ರೆಸ್ನ ಕಾರ್ಯಕರ್ತರು ಕಾಂಗ್ರೆಸ್ನ ಸ್ಥಳೀಯರ ಮೇಲೆ ಸ್ಥಳೀಯ ಮುಖಂಡರ ಮೇಲೆ ಕೇಸ್ಗಳು ಹಾಕ್ಸ್ತಾ ಇದ್ದಾರೆ ಪೊಲೀಸರನ್ನ ಸಹಾಯವನ್ನು ಪಡೆದು ಬೆದರಿಸ್ತಾ ಇದ್ದಾರೆ ಬಂದು ಟಿ ಎಮ್ ಸಿಗೆ ಜಾಯಿನ್ ಆಗಿ ಅಂತ ಹೀಗಾದರೆ ಹೇಗೆ ದಯವಿಟ್ಟು ಈ ಪ್ರಕರಣದಲ್ಲಿ ನೀವು ಮಧ್ಯಪ್ರವೇಶ ಮಾಡಿ ಕಾಂಗ್ರೆಸ್ ನಾಯಕರನ್ನು ಕಾಂಗ್ರೆಸ್ ನಾಯಕತ್ವವನ್ನು ಕಾಂಗ್ರೆಸ್ ಕಾರ್ಯಕರ್ತರಿಗೆ ರಕ್ಷಣೆ ಕೊಡಿ ಕಾಪಾಡಿ ಪೊಲೀಸರಿಂದ ನಿಮ್ಮ ಪಕ್ಷದ ನಾಯಕರಿಂದ ಕೆಲವೊಂದಿಷ್ಟು ಗೂಂಡಾಗಳಿಂದ ಅಂತ ಅಧೀರ್ ರಂಜನ್ ಚೌಧರಿ ಪತ್ರ ಬರೆದಿರೋದು ಸಾಕಷ್ಟು ಚರ್ಚೆಗೆ ಕಾರಣ ಆಗ್ತಾ ಇದೆ ಅಲ್ಲಿಗೆ ಇಂಡಿಯಾ ಮೈತ್ರಿಕೂಟದಲ್ಲಿ ಎಲ್ಲವೂ ಸರಿ ಇಲ್ಲ ಟಿ ಎಂ ಸಿ ಹಿಂದೆ ಅಸಮಾಧಾನವನ್ನು ವ್ಯಕ್ತಪಡಿಸಿದ ಕೆಲವೊಂದಿಷ್ಟು ವಿಚಾರದಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಬಿ ಜೆ ಪಿ ವರ್ಸಸ್ ಟಿ ಸಿಯ ವಾತಾವರಣ ಏನಿತ್ತು ಬಿ ಜೆ ಪಿ ಇದ್ದಂಥ ಸ್ಥಾನದಲ್ಲಿ ಕಾಂಗ್ರೆಸ್ ಇತ್ತು ಕಾಂಗ್ರೆಸ್ ಸ್ಟ್ರಾಂಗ್ ಆಗೇ ಇತ್ತು ಆದರೆ ಕಾಂಗ್ರೆಸ್ ಬಿ ಜೆ ಪಿಯನ್ನು ಸೋಲ್ಸೋ ದೃಷ್ಟಿಯಿಂದ ತನ್ನ ಸ್ಥಾನಮಾನವನ್ನು ಒಂದು ರೀತಿ ಟಿ ಎಂ ಸಿಗೆ ಬಿಟ್ಟುಕೊಟ್ಟಿತ್ತು ಆದರೆ ಸ್ಥಳೀಯ ಚುನಾವಣೆ ವಿಚಾರಕ್ಕೆ ಬಂದಾಗ ಟಿ ಎಮ್ ಸಿ ಮತ್ತು ಕಾಂಗ್ರೆಸ್ ವಿರೋಧಿಗಳೇ ಆಗಿದ್ದರು ಈಗ ಇಂಡಿಯಾ ಮೈತ್ರಿಕೂಟ ಆಗಿದರೂ ಕೂಡ ಟಿ ಎಮ್ ಸಿ ಮತ್ತು ಕಾಂಗ್ರೆಸ್ ನಡುವೆ ಭಿನ್ನಾಭಿಪ್ರಾಯ ಕಿತ್ತಾಟ ಆಗ್ತಾ ಇದೆ ಮುಂದಿನ ದಿನದಲ್ಲಿ ಇದು ಸೀಟಿನ ಹಂಚಿಕೆ ವಿಚಾರ ಆಗಿರ್ಬೋದು ಅಥವಾ ಈ ತಿಂಗಳ ಕೊನೆಯಲ್ಲಿ ಏನು ಮುಂಬೈನಲ್ಲಿ ಸಭೆ ಆಗುತ್ತೆ ಆ ಸಭೆಯಲ್ಲಿ ಈ ಒಂದು ಒಡಕು ಇಬ್ಬಾಗ ಅಥವಾ ಡಿವೈಡ್ ಅಥವಾ ಭಿನ್ನ ರಾಗ ಎಲ್ಲ ಚರ್ಚೆ ಆಗ್ತಾಯಿದೆ ಇದ್ರ ಬಗ್ಗೆ ದನಿ ಎತ್ತಬಹುದಾ ಮಮತಾ ಬ್ಯಾನರ್ಜಿ ಆಗಿರ್ಬೋದು ಅಥವಾ ಕಾಂಗ್ರೆಸ್ ನಾಯಕರಾಗಿರಬಹುದು ಸ್ಥಳೀಯ ವಿಚಾರವಾಗಿ ಕಿತ್ತಾಟ ಆಗ್ತಾ ಇದ್ರೆ ಸ್ಥಳೀಯ ಮಟ್ಟದಲ್ಲೇ ಕಿತ್ತಾಡ್ತಿದ್ರೆ ನಾವು ಇಂಡಿಯಾ ಮೈತ್ರಿಗೂಡವನ್ನು ಸ್ಟ್ರಾಂಗ್ ಮಾಡೋದು ಹೇಗೆ ನರೇಂದ್ರ ಮೋದಿಯವರ ವಿರುದ್ಧ ನಾವು ಹೋರಾಡಬೇಕು ಅಂದರೆ ಸಣ್ಣ ಸಣ್ಣ ತ್ಯಾಗಕ್ಕೆ ರೆಡಿಯಾಗಿರಬೇಕು ಅದು ಕಾಂಗ್ರೆಸ್ ಆಗಿರ್ಬೋದು ಟಿ ಎಮ್ ಸಿ ಆಗಿರ್ಬೋದು ಎ ಎ ಪಿ ಆಗಿರ್ಬೋದು ಜೆ ಡಿ ಯು ಎನ್ ಸಿ ಪಿ ಶಿವಸೇನೆ ಡಿ ಎಮ್ ಕೆ ಯಾವೆಲ್ಲ ಪಕ್ಷಗಳಿದಾವೋ ಆ ಎಲ್ಲ ಪಕ್ಷಿಗಳು ತಮ್ಮ ತ್ಯಾಗಕ್ಕೆ ರೆಡಿಯಾಗಿರಬೇಕು ಸಣ್ಣ ತ್ಯಾಗಗಳಿಗೆ ಈ ಒಂದು ಸಣ್ಣ ಲಾಜಿಕನ್ನು ಮಿಸ್ ಆದರೆ ಇಂಡಿಯಾ ಮೈತ್ರಿ ಕೂಡ ಡೆಫಿನೆಟ್ಲಿ ಫೇಲ್ ಆಗುತ್ತೆ ನೋಡೋಣ ಈ ತಿಂಗಳ ಕೊನೇಲೇನು ಸಭೆ ಆಗುತ್ತೆ ತುಂಬ ಈ ಮಹತ್ವದ ಸಭೆ ಆ ಸಭೆ ಒಳಗಡೆ ಈ ಎಲ್ಲ ಭಿನ್ನ ಮತ ಭಿನ್ನ ರಾಗಕ್ಕೆ ಫುಲ್ ಸ್ಟಾಪ್ ಬಿದ್ದರೆ ಸಭೆ ಸಕ್ಸಸ್ ಆಗುತ್ತೆ ಮುಂದಕ್ಕೆ ಹೋಗೋದಕ್ಕೆ ಸಾಧ್ಯ ಆಗುತ್ತೆ ಅಥವಾ ಇಂಡಿಯಾ ಡಿವೈಡ್ ಸೊ ನೀವೇನು ಹೇಳ್ತೀರಾ ಇಂಡಿಯಾ ಮೈತ್ರಿ ಕೂಡ ಸದೃಢವಾಗಿ ಇರೋಕ್ಕೆ ಸಾಧ್ಯ ಆಗುತ್ತಾ ಅಥವಾ ಮೈತ್ರಿಕೂಟದ ಪಕ್ಷಗಳಲ್ಲಿ ಕಿತ್ತಾಟ ಆಗಿ ಇಂಡಿಯಾ ಮೈತ್ರಿಕೂಟ ಡಿವೈಡ್ ಆಗುತ್ತಾ ಏನಾಗ್ಬೋದು ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ಕರ್ನಾಟಕ ಟಿ ಇದು ಕನ್ನಡಿಗರ ಧ್ವನಿ